ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇದು ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ತುಂಬ ಜನರಿಗೆ ಕಾಡುತ್ತಿರುವುದು ಗ್ಯಾಸ್ ಅಸಿಡಿಟಿ. ಒಂದು ಹೊಟ್ಟೆಯಲ್ಲಿ ಉರಿಯುವುದು, ಹುಳಿಯಾದ ಡೇಗು, ಗಂಟಲಲ್ಲಿ ಏನೋ ಅಡ್ಡ ಬಿದ್ದಂತೆ ಅನಿಸುವುದು ಇದರ ಲಕ್ಷಣಗಳು. ಫ್ರೆಂಡ್ಸ್, ಪ್ರಸ್ತುತ ಇರುವ ಜೀವನ ಶೈಲಿಯ ಕಾರಣಗಳಿಂದ ಪ್ರತಿಯೊಬ್ಬರೂ ಈ ಸಮಸ್ಯೆಗೆ ಗುರಿಯಾಗ್ತಾ ಇದ್ದಾರೆ. ಇದರಿಂದ ಎಷ್ಟೋ ಆರೋಗ್ಯ ಸಮಸ್ಯೆಗಳು ಹುಟ್ಟಿ ಬರ್ತಾ ಇದೆ. ಮುಖ್ಯವಾಗಿ ಸರಿಯಾದ ಸಮಯಕ್ಕೆ ಊಟ ಮಾಡದೇ ಇರುವುದರಿಂದ, ಮಸಾಲಾ ಆಹಾರಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ, ಹಾಗೆ ಫಾಸ್ಟ್ ಫುಡ್ ತಿನ್ನುವುದರಿಂದ ಗ್ಯಾಸ್, ಮಲಬದ್ಧತೆ, ಅಸಿಡಿಟಿ ಮತ್ತು ಜೀರ್ಣ ಸಂಬಂಧಿತ ಸಮಸ್ಯೆಗಳು ಹೆಚ್ಚಾಗಿ ಬರ್ತಾ ಇದೆ. ಆದರೆ ಈ ಸಮಸ್ಯೆ ಬಂದಾಗ ತುಂಬ ಜನರು ಇಂಗ್ಲಿಷ್ ಮೆಡಿಸನ್ನ ತಗೋತಾ ಇರ್ತಾರೆ. ನಮ್ಮ ಹಿಂದಿನ ಕಾಲದವರು ಈ ಮೆಡಿಸನ್ಗಳನ್ನು ಬಳಸ್ತಾ ಇರಲಿಲ್ಲ ಹೆಚ್ಚಾಗಿ. ಅದರ ಬದಲಾಗಿ ಮನೆಯಲ್ಲಿ ಸಿಗುವಂಥ ಕೆಲವೊಂದು ಪದಾರ್ಥಗಳನ್ನು ಬಳಸಿ ಗ್ಯಾಸ್ಟ್ರಿಕ್ ಅಸಿಡಿಟಿನಂಥ ಸಮಸ್ಯೆಗಳನ್ನು ಹೋಗಲಾಡಿಸ್ತಾ ಇದ್ರು. ಇವತ್ತು ನಾವು ಕೂಡ ಈ ಸಮಸ್ಯೆಗಳಿಗೆ ಮನೆಯಲ್ಲೇ ಸಿಗುವಂಥ ಕೆಲವೊಂದು ಪದಾರ್ಥಗಳನ್ನು ಬಳಸಿ ಯಾವ ರೀತಿಯಾಗಿ ಈ ಅಸಿಡಿಟಿ, ಗ್ಯಾಸ್ನಂಥ ಸಮಸ್ಯೆಗಳನ್ನು ಹೋಗಲಾಡಿಸ್ಬೋದು ಅಂತ ನೋಡೋಣ. ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕಿಂತ ಮೊದಲು, ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಮುಂಬರುವ ಹೊಸ ವಿಡಿಯೋಸ್ಗಳನ್ನ ನೀವು ತಪ್ಪದೇ ನೋಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈ ರೆಮಿಡಿಗೆ ನಮಗೆ ಬೇಕಾಗಿರೋದು ಇಂಗು. ನಾವು ಮನೆಯಲ್ಲಿ ಅಡುಗೆಗೆ ಉಪಯೋಗಿಸ್ತೀವಲ್ವಾ, ಅದೇ ಇಂಗು. ನೋಡಿ, ಈ ರೀತಿಯಾಗಿರುತ್ತೆ. ಕೆಲವೊಂದು ಇಂಗು ಬಂದುಬಿಟ್ಟು ಕಲ್ಲಿನ ರೀತಿಯಾಗಿರುತ್ತೆ, ಕೆಲವೊಂದು ಪುಡಿಯಾಗಿರುತ್ತೆ. ಸೊ ನಾನು ಪುಡಿ ತಗೊಂಡಿದ್ದೀನಿ, ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು ಅಡುಗೆಗೆ ಯೂಸ್ ಮಾಡುವಂಥದ್ದು. ಎರಡನೇದಾಗಿ ಇದಕ್ಕೆ ಬೇಕಾಗಿರೋದು ಓಮಿನ ಕಾಳು. ನೋಡಿ, ಓಮಿನ ಕಾಳು ಗೊತ್ತಿದೆ ಅಲ್ವಾ, ಈ ರೀತಿಯಾಗಿರುತ್ತೆ. ಇದನ್ನು ಅಜ್ವನ ಅಂತಲೂ ಕೂಡ ಕರೀತಾರೆ. ಈಗ ಇವೆರಡೇ ಪದಾರ್ಥಗಳಿದ್ದರೆ ಸಾಕು ನಮಗೆ. ಈಗ ಒಂದು ಪ್ಯಾನ್ನ ಬಿಸಿ ಮಾಡ್ಕೊಳ್ಳಿ, ಇದರಲ್ಲಿ ಒಂದು ಸ್ಪೂನಷ್ಟು ಇಂಗನ್ನು ಹಾಕ್ಕೊಳ್ಳಿ. ನಾನು ಒಂದು ಸ್ಪೂನ್ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ, ನೀವು ಜಾಸ್ತಿ ಬೇಕಂದರೂ ಕೂಡ ಮಾಡಿಟ್ಕೋಬೋದು. ಒಂದು ಸ್ಪೂನ್ ಇಂಗನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಸ್ಟೌನ ಲೋ ಫ್ಲೇಮ್ನಲ್ಲಿಟ್ಕೊಂಡು. ಫ್ರೆಂಡ್ಸ್, ಇಂಗಿನ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ, ಆಹಾರದಲ್ಲಿ ಇಂಗನ್ನು ತಗೊಂಡ್ರೆ ರುಚಿ ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮುಖ್ಯವಾಗಿ ಅಜೀರ್ಣದಿಂದ ಬಾಧೆ ಪಡುವವರಿಗೆ ಇಂಗು ಅನ್ನೋದು ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಾಗೆ ಹೊಟ್ಟೆಯಲ್ಲಿ ಹುರಿ ಕೂಡ ಕಡಿಮೆ ಆಗುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಲೈಟಾಗಿ ಹುರ್ಕೊಂಡಾದ್ಮೇಲೆ ಇದರಲ್ಲಿ ಓಮಿನ ಕಾಳನ್ನ ಹಾಕ್ಕೋಬೇಕು. ಓಮಿನ ಕಾಳು ಕೂಡ ಅಷ್ಟೇ, ಒಂದು ಸ್ಪೂನ್ನ ಹಾಕ್ಕೊಳ್ಳಿ, ಒಂದು ಸ್ಪೂನ್ ಇಂಗು ಮತ್ತು ಒಂದು ಸ್ಪೂನ್ ಓಮಿನ ಕಾಳನ್ನ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ಸ್ಟೌನ ಲೋ ಫ್ಲೇಮ್ನಲ್ಲಿಟ್ಕೊಂಡು. ಇದು ಸ್ವಲ್ಪ ಚೆನ್ನಾಗಿ ಬಣ್ಣ ಚೇಂಜ್ ಆದಮೇಲೆ ಈಗ ಸ್ಟೌನ ಆಫ್ ಮಾಡ್ಕೊಂಬಿಡಿ. ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ. ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ನಲ್ಲಿ ಇವೆರಡನ್ನು ಹಾಕಿಬಿಟ್ಟು ನುಣ್ಣಗೆ ಪೌಡರ್ ಥರ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ನೀವು ಇದನ್ನು ಜಾಸ್ತಿ ಮಾಡಿಟ್ಕೊಂಡು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೋಬೋದು. ಫ್ರೆಂಡ್ಸ್, ಇಂಗನ್ನು ಹಾಕಿದ ಆಹಾರವನ್ನು ತಿಂದರೆ ಗ್ಯಾಸ್ ಸಮಸ್ಯೆ ಇರೋದಿಲ್ಲ, ಹಾಗೆ ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ. ಮುಖ್ಯವಾಗಿ ಅಜೀರ್ಣ ಸಮಸ್ಯೆ ನಮ್ಮನ್ನು ಬಾಧಿಸುವುದಿಲ್ಲ, ಹಾಗೆ ಮಲಬದ್ಧತೆ, ಎಸಿಡಿಟಿ ಕೂಡ ಇರೋದಿಲ್ಲ. ಇತರ ಜೀರ್ಣ ಸಂಬಂಧಿತ ಸಮಸ್ಯೆಗಳು ಕೂಡ ತೀರಿ ಹೋಗುತ್ತೆ. ಮುಖ್ಯವಾಗಿ ಹೊಟ್ಟೆಯಲ್ಲಿರುವ ಅಲ್ಸರ್ನ ಕಡಿಮೆ ಮಾಡಲಿಕ್ಕೆ ಇಂಗು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ. ಇನ್ನ ಓಮಿನ ಕಾಳ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ, ತಿಂದ ಆಹಾರ ಜೀರ್ಣವಾಗಿಲ್ಲ ಅಂದರೆ ಈ ಓಮಿನ ಕಾಳನ್ನು ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ಅಗಿಯುವುದರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗತ್ತೆ. ಯಾಕೆಂದರೆ ತಿಂದ ಆಹಾರನ ಸರಿಯಾಗಿ ಜೀರ್ಣವಾಗುವುದಕ್ಕೆ ಈ ಅಜ್ವನ ಅಂದರೆ ಓಮಿನ ಕಾಳು ತುಂಬ ಅದ್ಭುತವಾಗಿ ಕೆಲಸ ಮಾಡತ್ತೆ ಅಂತ ನಮ್ಮ ಹಿಂದಿನ ಕಾಲದಿಂದ ಇದನ್ನು ಪಾಲಿಸ್ತಾ ಇದ್ದಾರೆ. ಮುಖ್ಯವಾಗಿ ಎಸಿಡಿಟಿ, ಗ್ಯಾಸ್ನಂಥ ಸಮಸ್ಯೆ ಇರುವವರು ಅಜ್ವನ, ಓಮಿನ ಕಾಳನ್ನು ತಿಂದರೆ ತುಂಬಾ ಒಳ್ಳೆಯದು. ಈಗ ಒಂದು ಗ್ಲಾಸ್ನಲ್ಲಿ ಉಗುರು ಬೆಚ್ಚಗಿನ ನೀರನ್ನ ತಗೋಬೇಕು. ನೋಡಿ, ಒಂದು ಗ್ಲಾಸ್ನಷ್ಟು ನೀರನ್ನ ತಗೊಂಡಿದ್ದೀನಿ. ಆನಂತರ ನಾವು ಮೊದಲಿಗೆ ತಯಾರಿಸಿಕೊಂಡಿಟ್ಟ ಈ ಪೌಡರ್ನ ಒಂದು ಸ್ಪೂನ್ನಷ್ಟು ಹಾಕೋಬೇಕು. ದೊಡ್ಡವರಿಗಾದರೆ ಒಂದು ಸ್ಪೂನ್ನ ಹಾಕ್ಕೊಳ್ಳಿ. ಒಂದು ವೇಳೆ ನೀವು ಮಕ್ಕಳಿಗೆ ಕೊಡಬೇಕು ಅಂದರೆ 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಅರ್ಧ ಸ್ಪೂನ್ನಷ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ.
ಆದರೆ ಈ ಡ್ರಿಂಕ್ನ ನೀವು ಯಾವ ಸಮಯದಲ್ಲಿ ತಗೋಬೇಕು ಅಂದರೆ ಪ್ರತಿ ದಿವಸ ನೀವು ಊಟ ಮಾಡುವಾಗ ಒಂದು ಅರ್ಧ ಗಂಟೆ ಮುಂಚೆ ಈ ಡ್ರಿಂಕನ್ನು ಕುಡಿಬೇಕು. ನೀವು ಈ ಡ್ರಿಂಕ್ ಕುಡಿದ ಒಂದು ದಿವಸದಲ್ಲೇ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗ್ಬಿಡತ್ತೆ. ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬ ಜಾಸ್ತಿ ಇದೆ ಅನಿಸಿದ್ರೆ ನೀವು 2 ದಿವಸ ಇದನ್ನು ಕಂಟಿನ್ಯೂ ಆಗಿ ತಗೋಬೇಕು. ನೀವು ಈ ಡ್ರಿಂಕ್ನ ವಾರದಲ್ಲಿ 2 ಸಲ ತಗೊಂಡ್ರೆ ಸಾಕಾಗತ್ತೆ. ಈ ಡ್ರಿಂಕ್ನ ಕುಡಿಲಿಕ್ಕೆ ತುಂಬ ಕಷ್ಟ ಏನೂ ಅನಿಸೋದಿಲ್ಲ, ಆರಾಮಾಗೇ ಕುಡಿಬಹುದು. ಫ್ರೆಂಡ್ಸ್, ನಾನು ಈ ಒಳ್ಳೆ ಯೂಸ್ಫುಲ್ ಟಿಪ್ ಜೊತೆಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಬಗ್ಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದರ ಹೆಸರು ಬಂದುಬಿಟ್ಟು ನೂಡಲ್ ಡೋರ್ಮ್ಯಾಟ್ ಅಂತ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿಯೂ ಈ ರೀತಿಯಾದಂಥ ಒಂದು ಮ್ಯಾಟ್ ಇರಲೇಬೇಕು, ಏಕೆಂದರೆ ಮನೆ ಬಾಗಿಲಿನಲ್ಲಿ ಈ ರೀತಿ ಮ್ಯಾಟ್ ಹಾಕೋದ್ರಿಂದ ಹೆಚ್ಚಾದಂಥ ಕಸ ಮನೇಲಿ ಇರೋದಿಲ್ಲ. ಅಂದರೆ ಸೊ ನೀವು ಕಾಲು ಒರೆಸ್ಕೊಂಡು ಬರುವಾಗ ಪ್ರತಿಯೊಂದು ಕಸನೂ ಇದರಲ್ಲಿ ಸೇರ್ಕೊಳ್ಳುತ್ತೆ, ಆಮೇಲೆ ಬೇಕಾದರೂ ನೀವು ಜಾಡಿಸ್ಕೋಬೋದು. ಇದು ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ಕನ್ನು ಬಳಸಿ ಮಾಡಿರ್ತಾರೆ. ಹಾಗೆ ಇಲ್ಲಿ ನೋಡಿ ಎಷ್ಟು ಸ್ಮೂತ್ ಮತ್ತು ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿ ನೋಡಿದ್ರಲ್ವ, ತುಂಬಾ ಸಾಫ್ಟ್ ಆಗಿದೆ. ಅಂದರೆ ಇದ್ರ ಮೇಲೆ ಕಾಲಿಟ್ಟು ಕ್ಲೀನ್ ಮಾಡ್ಕೊಳ್ಳುವಾಗ ತುಂಬಾ ಸಾಫ್ಟ್ ಅನಿಸತ್ತೆ, ರಫ್ ಆಗಿ ಅನಿಸೋದಿಲ್ಲ. ಹಾಗೆ ಇದು ವಾಷಬಲ್ ಕೂಡ, ನೀವು ಈಸಿಯಾಗಿ ಇದನ್ನು ವಾಶ್ ಮಾಡ್ಕೋಬೋದು. ಫ್ರೆಂಡ್ಸ್, ನಾನು ಇದನ್ನು ಶಾಪ್ಜಿನಲ್ಲಿ ತಗೊಂಡಿದ್ದೀನಿ, ಏಕೆಂದರೆ ಮಾರ್ಕೆಟ್ಗಿಂತ ಕಡಿಮೆ ಬೆಲೆಗೆ ಶಾಪ್ಜಿನಲ್ಲಿ ಕೊಡ್ತಾ ಇದ್ದಾರೆ. ಸೊ ನಾನು ಇದು ಪ್ರಾಡಕ್ಟ್ನ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ಅವ್ರದ್ದು ವಾಟ್ಸಪ್ ಗ್ರೂಪ್ ಕೂಡ ಇದೆ, ನೀವು ಅದರಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಒಳ್ಳೆ ಒಳ್ಳೆ ಆಫರ್ ಇರೋಂಥ ಪ್ರಾಡಕ್ಟ್ ಲಿಂಕನ್ನು ಅವ್ರು ನಿಮಗೆ ವಾಟ್ಸಪ್ ಮೂಲಕ ಕಳಿಸ್ತಾರೆ. ಮತ್ತು ಒಂದು ಯೂಸ್ಫುಲ್ ಟಿಪ್ ಜೊತೆಗೆ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಕೂಡ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ಟಿಪ್ಸ್ಗಳಿಗಾಗಿ ನಮ್ಮ ಮಾಯಾ ಲೋಕ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.